ವಿಜಯನಗರ ಚಂದ್ರವೀಕ್ಷಕರಿಗೆ ನಮಸ್ಕಾರ. ನಾನು ಭುವನ ಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ನಗರ ರಕ್ಷಣೆ ಕುರಿತು ಜಾಗೃತಿ ಮೂಡಿಸಿದ ನಾಗರಿಕ ಕೃತರಕ್ಷಣಾ ಸೇವಾ ಸಂಘ. ಈಗ ವಾರ್ತೆಗಳ ವಿವರ. ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಸೋಮಾರಿತನವೋ ಅಥವಾ ನಿರ್ಲಕ್ಷ್ಯತನದಿಂದಾಗಿ ಸರ್ಕಾರದ ಮಟ್ಟದಲ್ಲಿ ಆಗಬೇಕಿದ್ದ ಕೆಲಸಗಳು ವಿನಾಕಾರಣ ವಿಳಂಬವಾಗುತ್ತಿದ್ದವು. ಈ ಹಿನ್ನೆಲೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸುವ ಮೂಲಕ ಜನರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗುತ್ತಿದೆ. ಹೀಗೆ ನಗರದ ಜಿಲ್ಲಾ ಒಳ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ನಗರಸಭೆಯ ಸಂಯುಕ್ತಾಶ್ರಯದಲ್ಲಿ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಹುಡಾ ಅಧ್ಯಕ್ಷ ಹೆಚ್.ಎನ್. ಇಮಾಮ್ ನಿಯಾಜಿರ್ ಅವರು ದೀಪ ಬೆಳಗಿಸುವ ಮೂಲಕ ಜನಸ್ಪಂದನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಜಿಲ್ಲಾಧಿಕಾರಿ ಎಂ.ಎಸ್. ದಿವಾಕರ್ ಅವರು ಮಾತನಾಡಿ, ಸರ್ಕಾರಿ ಕಚೇರಿಗಳಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಹಾಗೂ ಮಧ್ಯವರ್ತಿಗಳ ಹಾವಳಿಯನ್ನ ತಡೆಯುವ ನಿಟ್ಟಿನಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಜನಸ್ಪಂದನ ಕಾರ್ಯಕ್ರಮ ನಡೆಸಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಸ್ಥಳದಲ್ಲೇ ಆಯಾ ಇಲಾಖೆಗೆ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದು ಅಹವಾಲಿನ ಸತ್ಯಾಂಶ ನೋಡಿಕೊಂಡು ಸ್ಥಳದಲ್ಲೇ ಸಮಸ್ಯೆಗೆ ಕಾನೂನುಬದ್ಧವಾಗಿ ಪರಿಹಾರ ಕಂಡುಕೊಳ್ಳುವುದೇ ಜನಸ್ಪಂದನ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದರು. ಇಲ್ಲಿ ಅವರು ಅರ್ಜಿಗಳನ್ನು ಕೊಡಬೇಕು ಬಂದಾಗ ಅದಕ್ಕೆ ಒಂದು ಉತ್ತರ ಕೊಡಬೇಕಾಗುತ್ತೆ. ಅನೇಕ ಬಾರಿ ನಾವು ಉತ್ತರ ಕೊಡದೇ ಇದ್ದಾಗ ಮಧ್ಯವರ್ತಿಗಳು ಹುಡುಕೊಳ್ತಾರೆ ಅಥವಾ ಮಾಡಿಸ್ಕೊಡ್ತೀನಿ ಅಂತೇಳಿ ಅಧಿಕಾರಿಗಳು ತಡ ಮಾಡಬಹುದು. ಭ್ರಷ್ಟಾಚಾರಕ್ಕೆ ಒಂದು ದಾರಿ ಆಗುತ್ತೆ ಉದ್ದೇಶಕ್ಕೆ ಜನತಾ ದರ್ಶನ ಮಾಡಿದ್ದಾರೆ. ಬಹಳಷ್ಟು ಪ್ರಶ್ನೆ ಕೇಳ್ತಾ ಇರ್ತಾರೆ ನನಗೆ ಕೆಲವರು, ಇವೆಲ್ಲ ಮಾಡಿದ ಎಲ್ಲ ಜನತಾ ದರ್ಶನದಲ್ಲಿ ಅರ್ಜಿಗಳನ್ನು ವಿಲೇವಾರಿ ಮಾಡೋಣ. ವಿಲೇವಾರಿ ಮಾಡೋದಾಗಿದೆ ಅಂದರೆ ಕಾನೂನು ಪ್ರಕಾರ ಬಂದಂಥವನ್ನ ವಿಲೇವಾರಿ ಮಾಡಿದ್ದೀವಿ, ಕಾನೂನು ಪ್ರಕಾರ ಬರದೇ ಇದ್ದಂಥವನ್ನ ಬರೋದಿಲ್ಲ ಅಂತೇಳಿ ಬರೋದಿಲ್ಲ ಬರಕೊಂಡಿದ್ದೀವಿ. ಅಂದರೆ ಅವರಿಗೆ ಮತ್ತೆ ಮಧ್ಯವರ್ತಿಯ ಅವಶ್ಯಕತೆ ಇಲ್ಲ, ಅದು ಬರೋದಿಲ್ಲ ಅಂತೇಳಿ. ಒಂದು ನಾನು ಅಗ್ರಿಮೆಂಟ್ನಲ್ಲಿ ಹೋದಾಗ ಒಂದು ಆಕಸ್ಮಿಕವಾಗಿ ಒಂದು ಸ್ಮಶಾನ ಭೇಟಿ ಕೊಟ್ಟಾಗ ಸ್ಮಶಾನದಲ್ಲಿ ಏನು ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ಯಾರಾದರೂ ಕರ್ಕೊಂಡು ಹೋಗಲಿಲ್ಲ, ನಾವಾಗಿ ಹೋಗೋದಾಗಿದ್ದರೆ ಸ್ಮಶಾನ ಹೋಗಿದ್ದೀವಿ. ಅಲ್ಲಿ ನೋಡಿದಾಗ ಅನಿಸ್ತು ತುಂಬ ಸ್ಮಶಾನ ವ್ಯವಸ್ಥಿತವಾಗಿತ್ತು, ಜನ ಬಂದವರೆಲ್ಲ ಹೇಳಿದರು. ಅದನ್ನ ಗುರಿಯಾಗಿಟ್ಕೊಂಡು ನಾನು ಕ್ರಿಯಾ ಯೋಜನೆಯನ್ನು ಅರ್ಬನ್ ಲೋಕಲ್ ಪಡೆ ಇಂಬೋದೇ ಕೊಡಬೇಕಾದ್ರೆ ನಾನು ಅವರಿಗೆ ಕಡ್ಡಾಯವಾಗಿ ಸ್ಮಶಾನ ಮಿತಿ ಸೇರಿಸಿ ಅದರಲ್ಲಿ ಒಂದು ಶೌಚಾಲಯ ಇರಲಿ, ಮಹಿಳೆಯರು ಬಂದರೆ ಶೌಚಾಲಯ ಇರಲಿ, ಒಂದು ನೆರಳಿನ ವ್ಯವಸ್ಥೆ ಇರಲಿ, ಕೆಲವರು ಸುಡ್ತಾರೆ ಅವರಿಗೆ ಒಂದು ಸ್ಟೇಜ್ ಕಟ್ಕೊಳ್ಳಿ. ಇದನ್ನು ನನಗೆ ಜನತಾ ದರ್ಶನದಲ್ಲಿ ಯಾರು ಕೇಳಿಲ್ಲ, ನನ್ನ ಆಫೀಸಲ್ಲಿ ಯಾರು ಅರ್ಜಿ ಕೊಟ್ಟಿಲ್ಲ. ನಾವಾಗಿ ಆಕಸ್ಮಿಕವಾಗಿ ಸೈಕಲ್ನಲ್ಲಿ ಹೋದಾಗ ನಮಗೆ ಅಲ್ಲಿ ತಿಳುವಳಿಕೆ ಬರುತ್ತೆ. ಅಂದರೆ ನಾವು ಆ ರೀತಿ ಹೋಗೋದ್ರಿಂದ ನಾವು ಕಲಿತೀವಿ, ನಾವೇನು ಬದಲಾವಣೆ ಮಾಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅಲ್ಲಿ ಕಲಿತೀವಿ ಏನು ಮಾಡ್ಬೋದು ಅಂತ. ಆವತ್ತಿನ ನೋಡಿದ ಒಂದು ಪರಿಣಾಮವಾಗಿ ಇವತ್ತು 94 ಸ್ಮಶಾನಗಳು ಜಿಲ್ಲೆಯಲ್ಲಿ ಅರ್ಬನ್ ಲೋಕಲ್ ಬಯಲು 94 ಸ್ಮಶಾನಗಳನ್ನು ನಮ್ಮ ರೀತಿಯಲ್ಲಿ ತೊಗೊಂಡಿದ್ದೀವಿ. ಅಲ್ಲಿ ಹೋದಾಗ ಸರ್ ಇಲ್ಲಿ ಮಣ್ಣು ತೆಗಲಿಕ್ಕೆ ತುಂಬ ಕಷ್ಟ ಅಂದರೆ ಅದನ್ನು ಕೂಡ ನಾವು 200 ರೂಪಾಯಿನಲ್ಲಿ JCBದಲ್ಲಿ ಮಣ್ಣು ತೆಗಿಬೇಕು, 200 ರೂಪಾಯಿನಲ್ಲಿ ಒಂದು ವಾಹನ ವ್ಯವಸ್ಥೆ ಮಾಡಬೇಕು, ಬಡವರಾದರೆ ಅದನ್ನು ಕೂಡ ತೊಗೋಬೇಡಿ ಅಂತೇಳಿ ಆದೇಶ ಮಾಡಿದ್ದೀವಿ, ಖರೀದಿನೂ ಮಾಡ್ತಾ ಇದ್ದೀವಿ. ಈ ರೀತಿಯ ಚಿಂತನೆಗಳು ಮತ್ತು ಅನುಭವಗಳು ನಮಗೆ ಅಲ್ಲಿ ಹೊರಗಡೆ ಹೋದಾಗ ಗೊತ್ತಾಗುತ್ತೆ. ಆ ಉದ್ದೇಶದಿಂದ ನಾವು ಬೆಳಗ್ಗೆ ಬೆಳಗ್ಗೆ ಪ್ರದರ್ಶನ ಮಾಡ್ತೀವಿ. ಅಂತೆ ನಾವು ಹೋಗ್ಬೇಕಾದ್ರೆ ಈ ನಾಲಗಳೆಲ್ಲ ಗಲೀಜಾಗಿರೋದನ್ನು ಈಗಾಗಲೇ ಒಂದು ನಾಲ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ನಾವು ಈ ನಾಗರಕಟ್ಟೆ ನಾಗರಕಟ್ಟೆಯಿಂದ ನಾಲ ಭಾಳ ವರ್ಷಗಳಿಂದ 25 ವರ್ಷದಿಂದ ಕ್ಲೀನ್ ಆಗಿದೆ ಅಂತ ಸಾರ್ವಜನಿಕ ಬೇಡಿಕೆ ಹೋದಾಗ ಹೇಳ್ತಾರೆ. ಅದನ್ನು ನಾವು ಈ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಕ್ಲೀನ್ ಮಾಡಬೇಕು ಅಂತ ನಾವು ಮಾಡ್ಕೊಂಡಿದ್ದೀವಿ ಸಿದ್ಧಾಂತನ. ಮತ್ತು ಸಿಟಿನಲ್ಲಿ ಎಲ್ಲೇನು ಕಸ ಆಗ್ತಾರೆ ಜನ ಅದನ್ನು ನಮ್ಮ ಕಣ್ಣಿ ಕಾಣುತ್ತೆ ಪ್ರತಿ ಸಲ. ಆಮೇಲೆ ಯಾವುದೋ ಒಂದು ಏರಿಯಾಗೆ ಹೋದಾಗ ಅಲ್ಲಿ ಡ್ರೈನೇಜ್ ಇರೋದಿಲ್ಲ, ಅಲ್ಲಿ ಒಂದು ಕಾರು ಹೋಗೋಕೆ ವ್ಯವಸ್ಥೆ ಇಲ್ಲ, ಬೈಕ್ಗಳು ಮನೆ ಮುಂದೆ ನಿಲ್ಲಿಸಿರ್ತಾರೆ,
ಅದು ಕೂಡ ನಾವು ಪರಿಶೀಲನೆ ಮಾಡಿ ಅದಕ್ಕೆ ಒಂದು ವ್ಯವಸ್ಥೆಯನ್ನು ನಮ್ಮ ಸಿ ಎಂ ಸಿದ್ಧ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಈ ದೃಷ್ಟಿಯಲ್ಲಿ ಜಿಲ್ಲಾಡಳಿತ ಮತ್ತು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾವುದೇ ಅರ್ಜಿ ಬಂದರೂ ಕೂಡ ನಿಯಮಾನ ಸಹ ಪರಿಶೀಲನೆ ಮಾಡ್ತೀವಿ. ಬರೀ ಸರ್ ಪರಿಶೀಲನೆ ಮಾಡ್ತೀವಿ ಏನು ಸರ್ ನಮ್ಗೆ ಕ್ಲಿಯರ್ ಆಗಲ್ಲ ನಮ್ಮ ಸಾಲ ಮತ್ತು ಕಾನೂನು ಪ್ರಕಾರ ಬರಬೇಕಾಗುತ್ತೆ. ನಾವು ಮಾಡೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ನಿಯಮಾನುಸಾರ ಅವ್ರದೇ ಇದ್ರೆ ಪೆನ್ಷನ್ನು ಬಂದಿಲ್ಲ 60 ವರ್ಷ ಆಗಿದೆ ಇಲ್ಲೇ ಕೊಟ್ಬಿಡ್ತೀವಿ, ಇವತ್ತೇ ಕೊಟ್ಬಿಡ್ತೀವಿ. ಅಂಗವಿಕಲರು ಕೊಟ್ಟಿಲ್ಲ ಅವ್ರ ಸರ್ಟಿಫಿಕೇಟ್ ಅನ್ನು ಇಲ್ಲೇ ಕೊಟ್ಬಿಡ್ತೀವಿ. ಇದಕ್ಕೆ ನಮ್ಗೆ ಯಾವುದೂ ಸಮಯ ಬೇಕಾಗಿಲ್ಲ. ಆ ಥರದ ವಿಚಾರಗಳನ್ನು ಮತ್ತು ಏನಾದರೂ ವೈಯಕ್ತಿಕ ಸೇವೆಗಳು ಫಾರ್ಮ್ ತ್ರೀ ನಾವು ಮನೆ ಬಾಗಿಲಿಗೆ ಮಾಡಿದ್ವಿ, ಹೊಸಪೇಟೆಯಲ್ಲಿ ಎಲ್ಲ ಒಂದು ಲೋಕಲ್ ಬಾಡಿನಲ್ಲಿ ಎಲ್ಲ ಕಡೆಗೂ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಉಳಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಸ್ಮಶಾನಗಳು ಸುಮಾರು 779 ಸ್ಮಶಾನಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಉದ್ಯಮ ಖಾತ್ರಿ ಯೋಜನೆಯಡಿ ಲೆವೆಲಿಂಗ್ ಮಾಡಬೇಕು. ಅದನ್ನು ಒತ್ತುವರಿಯನ್ನು ತೊಂದರೆ ಒತ್ತುವರಿ ಆಗದೆ ನೋಡ್ಕೋಬೇಕು, ಅದನ್ನು ಕೂಡ ಮಾಡ್ತಾರೆ. ಈ ರೀತಿಯ ವಿಚಾರಗಳು ಈ ಜನತಾ ದರ್ಶನ ಮತ್ತು ನಮ್ಮ ನಗರ ಪ್ರದಕ್ಷಿಣೆಗಳಿಗೆ ನಮ್ಮ ಜಿಲ್ಲಾಡಳಿತಕ್ಕೆ ಮತ್ತು ಅಧಿಕಾರಿಗಳಿಗೆ ಬಂದಿರೋದ್ರಿಂದ ಅವನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸರ್ಕಾರದ ನಿರ್ದೇಶನದಂತೆ ನಿಯಮಾನುಸಾರ ಕೊಡುತ್ತೇವೆ. ಈಗ ಒಬ್ಬೊಬ್ಬರಾಗಿ ಬಂದು ತಮ್ಮ ಅರ್ಜಿಗಳನ್ನು ಕೊಡಬೇಕು. ಅದು ಇಲಾಖೆವಾರ ಈಗಾಗಲೇ ಇವೆಲ್ಲ ಕೊಟ್ಟಿರ್ತೀರಿ, ಅದು ಆನ್ಲೈನಲ್ಲಿ ಆಗಿರುತ್ತೆ, ಅವರು ನಿಮಗೆ ಒಂದು ರಿಪ್ಲೈ ಕೊಡಲೇಬೇಕಾಗುತ್ತೆ. ಇದು ಆಗಿದೆ ಅಥವಾ ಇಲ್ಲ, ಯಾವ ಕಾರಣಕ್ಕೆ ಆಗೋದಿಲ್ಲ ಅಥವಾ ಯಾವ ಸಮಯದಲ್ಲಿ ನಿಮ್ಮ ಮನೆ ಅಥವಾ ಸೈಟ್ ಬೇಕಾದ್ರೆ ಯಾವ ಸಮಯದಲ್ಲಿ ಬರುತ್ತೆ, ಅದಕ್ಕೆ ಅಥಾರಿಟಿ ಯಾವುದು ಅಂತೇಳಿ ಆ ವಿಚಾರವನ್ನು ನಿಮಗೆ ತಿಳಿಸ್ತೀನಿ. ಈಗ ತಾವೆಲ್ಲರೂ ಕೂಡ ಲೈನ್ ಆಗಿ ಬಂದು ಇಲ್ಲಿ ಕ್ಲಿಯರ್ ಕೊಡ್ತಾರೆ. ಕೃಷ್ಣ ವಿವೇಕಾನಂದ ಭಾವ ಪ್ರಚಾರ ಪರಿಷತ್ ಹಾಗೂ ಹೊಸಪೇಟೆಯ ರಾಮಕೃಷ್ಣ ಗೀತಾಶ್ರಮದ ಸಹಯೋಗದೊಂದಿಗೆ ನಗರದಲ್ಲಿ ದಿವ್ಯತ್ರಯರ ಸ್ಮರಣೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ
ನಿರ್ಭಯಾನಂದ ಸ್ವಾಮಿಗಳಿಂದ ಯುವ ಸಮ್ಮೇಳನದಲ್ಲಿ ಉಪನ್ಯಾಸ ನಡೆಸಿಕೊಡುವ ಮೂಲಕ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬಿದ್ರು. ಹೀಗೆ ಹಂಪಿ ರಸ್ತೆ ವಾಸವಿ ಕಲ್ಯಾಣ ಮಂಟಪದಲ್ಲಿ ಕೈಗೊಂಡ ಯುವ ಸಮ್ಮೇಳನದ ಕಾರ್ಯಕ್ರಮವನ್ನ ವಿವಿಧ ಆಶ್ರಮದ ಶ್ರೀಗಳಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು. ಬಳಿಕ ಗದಗ ವಿಜಯಪುರದ ರಾಮಕೃಷ್ಣ ವಿವೇಕಾನಂದರ ಆಶ್ರಮದ ಅಧ್ಯಕ್ಷರಾದ ನಿರ್ಭಯಾನಂದ ಮಹಾರಾಜರು ಮಾತನಾಡಿ, ಮನುಷ್ಯನು ಏನಾದರೂ ಸಾಧಿಸಬೇಕೆಂದಲ್ಲಿ ಅದು ಕೇವಲ 18-30 ವರ್ಷದೊಳಗೆ ಮಾತ್ರ ಸಾಧ್ಯ. ಹಾಗಾಗಿ ಇಂದಿನ ಯುವ ಪೀಳಿಗೆ ಸಮಯವನ್ನ ವ್ಯರ್ಥ ಮಾಡದಂತೆ ಕರೆ ನೀಡಿದ್ರು. ನಿಮ್ಮ ವಯಸ್ಸು 30 ದಾಟಿಲ್ಲ, 18 ದಾಟಿಬಿಟ್ರೆ ಆಮೇಲಿನ 12 ವರ್ಷ ಇಡೀ ನಮ್ಮ ಜೀವಮಾನದಲ್ಲಿ ಅಂತಹ ಅದ್ಭುತವಾದ ದಿನಗಳು ಮತ್ತೆ ಬರಲ್ಲ. ಒಬ್ಬ ಮನುಷ್ಯ ಜೀವನದಲ್ಲಿ ಮಹತ್ತರವಾದದನ್ನು ಸಾಧಿಸಬೇಕು ಅಂದ್ರೆ ಅದರ ಪ್ರಾರಂಭ 18-30 ಒಳಗಾಗಬೇಕು ಅಂತ ಹೇಳಿ ಶ್ರೀರಾಮಕೃಷ್ಣರು ಆಗಾಗ್ಗೆ ಹೇಳ್ತಾ ಇದ್ರು. ನೀವು ಯಾರು ಏನಾದರೂ ಆಗಿ ಮತ್ತು ಇತಿಹಾಸದ ಉದ್ದಕ್ಕೂ ನಾವು ನೋಡ್ತಾ ಬಂದ್ರೆ ಇವತ್ತು ಯಾರ್ಯಾರು ಇತಿಹಾಸವನ್ನು ಕಟ್ಟಿದ್ದಾರೆ, ದೇಶಗಳನ್ನು ಕಟ್ಟಿದ್ದಾರೆ, ವಿಜ್ಞಾನ ಕ್ಷೇತ್ರವನ್ನು ಕಟ್ಟಿದ್ದಾರೆ, ದೊಡ್ಡ ದೊಡ್ಡ ಸಂಶೋಧನೆ ಮಾಡಿದ್ದಾರೆ, ಸ್ವಾತಂತ್ರ್ಯ ಆಂದೋಲನದಲ್ಲಿ ಧುಮುಕಿ ಇನ್ನಿಲ್ಲದ ರೀತಿಯಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ, ಜಗತ್ತೇ ಬೆರಗಾಗುವಂತಹ ಸಾಧು ಸನ್ಯಾಸಿಗಳಾಗಿದ್ದಾರೆ. ಇವರೆಲ್ಲರ ಜೀವನವನ್ನು ಕೆಲವೊಂದು ವಿನಾಯಿತಿಗಳನ್ನು ಬಿಟ್ಟರೆ ಇವರೆಲ್ಲರ ಜೀವನಗಳಲ್ಲಿ ಈ ಮಹಾನ್ ಸಾಧನೆಗೆ ಪ್ರೇರಣೆ ಮತ್ತು ಪ್ರಾರಂಭ ದೊರೆತಿದ್ದು 18-30 ಕಾರಣ ಇಷ್ಟೇ. ಈ ವಯಸ್ಸಿಗೆ ಕೆಲವು ಲಕ್ಷಣಗಳಿವೆ, ಆ ಲಕ್ಷಣಗಳು 30 ಕಳೆದ ಮೇಲೆ ಇರಲ್ಲ, 18-30 ಮುಂಚೆಯೂ ಎಷ್ಟೋ ಜನರಲ್ಲಿ ಇರಲ್ಲ. ಕೆಲವರಿಗೆ ಇನ್ನೂ ಸ್ವಲ್ಪ ಬೇಗ, ಶಂಕರಾಚಾರ್ಯರು, ವಿವೇಕಾನಂದರು ಇವರಿಗೆಲ್ಲ ಬೀಜ ರೂಪದಲ್ಲಿ ಇನ್ನೂ ಮೊದಲೇ ಇರುತ್ತೆ. ಆದರೆ ಸ್ಫುಟಗೊಳ್ಳುವುದು, ಅದರ ಕ್ಲಾರಿಟಿ ತಗೊಳ್ಳುವುದು, ಸ್ಪಷ್ಟವಾಗುವುದು 18-30 ನಡುವೆ. ಈಗ ನೀವೆಲ್ಲ ವಯಸ್ಸಲ್ಲಿರೋರು ಬಹಳ ಅದೃಷ್ಟವಂತರು, ಎಂಥ ಅದ್ಭುತವಾದಂತಹ ಜೀವನದ ಹಂತದಲ್ಲಿ ನೀವಿದ್ದೀರಿ. ಈ ಹಂತದಲ್ಲಿ ಎರಡು ಲಕ್ಷಣ ಹೇಳಿದೆ ನಾನು, ಅದರಲ್ಲಿ ಪ್ರಮುಖವಾದ್ದು ಸೋಲು ಒಪ್ಪಿಕೊಳ್ಳೋದಿಲ್ಲ, ಬಿಸಿ ರಕ್ತ, ರಕ್ತ ಬಿಸಿಯಾಗಿರುತ್ತೆ. ಇನ್ನೊಂದು ಲಕ್ಷಣ, ಆ ಸಂದರ್ಭದಲ್ಲಿ ಪ್ರತಿ ಯುವಕ ಮತ್ತು ಯುವತಿ ಜೀವನದಲ್ಲಿ ಒಬ್ಬ ಹೀರೋನ ಹುಡುಕ್ತಾರೆ. ನನ್ನ ಹೀರೋ ಯಾರು, ಏನು ನಿಮಗಿರೋ ಅಡ್ವಾಂಟೇಜ್, ನಿಮಗಿರೋ ಅನುಕೂಲ, ಭಾರತೀಯ ಯುವಕನಿಗೆ ಮಾತ್ರ ಇರುವ ಅನುಕೂಲ, ಬೇರೆ ದೇಶದ ಯುವಕರಿಗೆ ಯುವತಿಯರಿಗೆ ಹಿಂದೆ ಇರೋ ಅನುಕೂಲ ಏನು ಅಂತಂದ್ರೆ, ನೀವು ನಂಬಲ್ಲ. ನಾನು ಹೇಳಿದ್ರೆ ಇವಾಗ ನೀವು ನಂಬಲ್ಲ, ನಂಬುದಿಲ್ಲ ಅಂದ್ರೆ ನಷ್ಟ ನಿಮಗೆ, ನಂಬಿದ್ರೆ ಲಾಭ ನಿಮಗೆ. ಏನದು, ನಿಮಗಿರುವ ರಕ್ತ ಈ ಪ್ರಪಂಚದಲ್ಲಿ ಯಾವುದೇ ದೇಶದ ಯುವಕರಿಗೆ ಇಲ್ಲ. ಅದೇ ರೀತಿ ನಿಮ್ಮಿಂದ ಪ್ರಪಂಚಕ್ಕೆ ಧೀರ ಸಂದೇಶಗಳು ರಚನೆಯಾಗಬೇಕಿದೆ, ಆಗ ಮಾತ್ರ ಸಾಮಾನ್ಯ ಮನುಷ್ಯನಿಂದ ಅಸಾಮಾನ್ಯ ಮನುಷ್ಯನಾಗಲು ಸಾಧ್ಯವಾಗಲಿದೆ ಎಂದರು. ಭಾರತೀಯರಿಗೆ ನಾವು ಕೊಟ್ಟ ಆದರ್ಶಗಳು ಬೇರೆ, ಭಾರತೀಯರಲ್ಲಿ ಧೀರ ಅಂತಂದ್ರೆ ನಾವು ಕೊಟ್ಟ ಡೆಫಿನೇಷನ್ನೇ ಬೇರೆ. ಸಾಧಕ ಯಾರು, ಹೀರೋ ಯಾರು, ಆ ಡೆಫಿನೇಷನ್ನೇ ಬೇರೆ. ಏನು ಡೆಫಿನೇಷನ್, ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ, ಯಾರಲ್ಲಿ ಬುದ್ಧಿ ಪ್ರಚಂಡವಾಗಿ ಬೆಳೆದಿದೆಯೋ, ಯಾರಲ್ಲಿ ನೈತಿಕತೆ ಎನ್ನುವಂತಹದ್ದು ಅದ್ಭುತವಾಗಿ ಬೆಳೆದಿದೆಯೋ, ಪ್ರಾಣ ಹೋದರೂ ಜೀವನದಲ್ಲಿ ತಪ್ಪು ಹೆಜ್ಜೆ ಇಡಲಾರದೋ, ಆದರ್ಶಗಳಿಂದ ಇಳಿಯಲಾರದೋ, ಆದರ್ಶಗಳಿಂದ ಪಕ್ಕಕ್ಕೆ ಬರಲಾರದೋ, ಯಾರ ಬುದ್ಧಿಗೆ ಈ ಪ್ರಪಂಚದ ಯಾವ ಸೀಕ್ರೆಟ್ ಆಚೆ ಉಳಿಯೋದಿಲ್ಲವೋ, ಅಂತಹ ಅದ್ಭುತವಾದ ಬುದ್ಧಿಶಕ್ತಿ ಯಾರಲ್ಲಿದೆಯೋ, ಮತ್ತು ಆ ಬುದ್ಧಿಶಕ್ತಿ, ಈ ಅದ್ಭುತವಾದ ನೈತಿಕ ಶಕ್ತಿ ಇದನ್ನೆಲ್ಲ ಕೇವಲ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳದೆ ನೂರಾರು ಜನರಿಗೆ ಉಪಯೋಗಿಸಿಕೊಳ್ಳಬೇಕು ಅನ್ನೋ ವ್ರತಬದ್ಧನಾಗಿದ್ದಾನೋ ಅವನು ಹೀರೋ, ಅವನೇ ಅದ್ಭುತ ವ್ಯಕ್ತಿ, ಅವನೇ ಇತಿಹಾಸದ ನಿರ್ಮಾಪಕ. ಒಬ್ಬ ರಾಮ, ಒಬ್ಬ ಕೃಷ್ಣ, ಒಬ್ಬ ಬುದ್ಧ, ಒಬ್ಬ ಶಂಕರಾಚಾರ್ಯರು, ಒಬ್ಬ ವಿವೇಕಾನಂದರು, ಅವರೆಲ್ಲ ಹೀಗೆ ಬದುಕಿದ್ರು. ಅಲೆಕ್ಸಾಂಡರ್ ಹೀಗೆ ಬದುಕಲಿಲ್ಲ, ನೆಪೋಲಿಯನ್ ಹೀಗೆ ಬದುಕಲಿಲ್ಲ. ಪಾಪ ಅವ್ರು ಗೊತ್ತಿರಲಿಲ್ಲ, ಅವ್ರು ಯಾರು ಹೇಳಿದ್ರು ಯಾರು ಗೊತ್ತಿ ಇರಲಿಲ್ಲ. ಹೇಳ್ತಾರೆ, ಆರ್ಯನ ರಕ್ತ ಹೋಗದೆ ಈ ಪ್ರಪಂಚದ ಯಾವ ಜನಾಂಗ ನಾಗರಿಕವಾಗಿದೆ ಹೇಳಿ?
ಹೇಳ್ತಾರೋ ನಾನು ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿ ಇವರಿಗೆ ಗುಜರಾತ್ನಿಂದ ಅಸ್ಸಾಂವರೆಗೆ ಇರ್ತಕ್ಕಂಥ ನಾವೆಲ್ಲರೂ ಮೊದಲು ನಮ್ಮವರಾಗಿದ್ದುಕೊಂಡು ಇವತ್ತು ಬೇರೆ ಧರ್ಮಕ್ಕೆ ಹೋಗಿದ್ದಾರಲ್ಲ ಅವರನ್ನೂ ಸೇರಿಸಿ ನಮ್ಮ ರಕ್ತ ಹೇಗಿದೆ ಯಾವುದೇ ಕಾಡು ಮನುಷ್ಯನನ್ನ ದೇವತೆಯನ್ನಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮುಟ್ಟಬೇಕು ಪ್ರತಿ ಮನೆ ಮನೆಗೂ ಧೀರ ಸಂದೇಶಗಳು ಮುಟ್ಟಿದೆ ಧೀರ ಸಂದೇಶ ಮುಟ್ಟದೆ ಯಾವ ಕಾಲಕ್ಕೂ ಕೂಡ ಸಾಮಾನ್ಯ ಮನುಷ್ಯ ಅಸಾಮಾನ್ಯ ಮನುಷ್ಯ ಆಗುವುದಕ್ಕೆ ಸಾಧ್ಯವೇ ಇಲ್ಲ ಧೀರ ಸಂದೇಶ ಮುಟ್ಟಿದ್ರೆ ಇನ್ನು ಸಾಮಾನ್ಯನಾಗಿ ಉಳಿದಾರ ಧೀರ ಸಂದೇಶಗಳು ಯಾಕೆ ಹುಟ್ಟುತ್ತಾನೆ ನಾವು ಆತರದು ಹೊರಪ್ರಪಂಚ ಇನ್ನು ಕಾಡು ಮನುಷ್ಯರಂತೆ ಬದುಕ್ತಾ ಇದ್ದಾಗ ಅವರಿಗೆಲ್ಲ ಗುರುಗಳ ಸ್ಥಾನದಲ್ಲಿ ನಿಂತು ಅವರ ಉದ್ಧಾರ ಮಾಡಿದವರು ನಾವು ದೇಶ ದೇಶಗಳನ್ನು ಉದ್ಧಾರ ಮಾಡಿದವರು ಇವತ್ತು ನಮ್ಮ ಉದ್ಧಾರ ನಮ್ಮ ಕೈಲಾಗಲ್ಲ ನಮ್ಮ ಉದ್ಧಾರ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಾಗಲ್ಲ ಕಾನ್ಫಿಡೆನ್ಸ್ ಲೆವೆಲ್ 100 ಪಟ್ಟು ಜಾಸ್ತಿ ಮಾಡ್ಕೊಳ್ಳಿ ಇಲ್ಲಿವರೆಗೆ ನಿಮ್ಗೆ ಏನೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ಬೋದು ನನ್ನ ಕೈಯಲ್ಲಿ ಆಗುತ್ತಾ ಅಂತ ಡೌಟ್ ಇರ್ಬೋದು ಇವತ್ತು ಲಾಸ್ಟ್ ಜಗತ್ತನ್ನು ಉದ್ಧಾರ ದೇಶ ದೇಶಗಳನ್ನು ಉದ್ಧಾರ ಮಾಡುವಂತ ರಕ್ತ ನಿಮ್ಮದು ನಿಮ್ಮ ಉದ್ಧಾರ ಕಷ್ಟ ಆಗುತ್ತೆ ನಿಮಗೆ ಎಂದಿಗೂ ಹಾಗೆ ಯೋಚನೆ ಮಾಡಬೇಡ ಸ್ವಾಮೀಜಿ ಹೇಳ್ತಾರೆ ಜಗತ್ತಿನಲ್ಲಿ ಮಹಾಪಾಪ ಅನ್ನುವಂತಹದಿದ್ರೆ ನನ್ನ ಕೈನಲ್ಲಿ ಏನಾಗುತ್ತೆ ಅಂತ ನಿನ್ನ ಶಕ್ತಿಗಳನ್ನು ಸಂದೇಹಿಸುವುದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ ಇಫ್ ದೇರ್ ಈಸ್ ಎನಿ ಸಿನ್ ಇನ್ ದಿಸ್ ವರ್ಲ್ಡ್ ದಿಸ್ ಈಸ್ ದಿ ಓನ್ಲಿ ಸಿನ್ ಟು ಥಿಂಕ್ ದಟ್ ಯು ಆರ್ ವೀಕ್ ಸ್ವಾಮೀಜಿ ಮಾತಿದ್ದಾರೆ ನಾನು ವೀಕ್ ನನ್ನ ಕೈಲಾಗದವನು ಹಾಗೆ ಅಂದ್ಕೊಂಡಿಯ ದೊಡ್ಡ ಪಾಪ ಮಾಡಿಬಿಟ್ಟೆ ಈ ಪಾಪ ಮಾಡಬೇಡ ಸಣ್ಣ ಪುಟ್ಟ ಪಾಪಗಳು ಅನಿವಾರ್ಯವಾದರೆ ಒಂದೆರಡು ಮಾಡಬೇಕು ಆದರೆ ಈ ಪಾಪ ಮಾಡಬೇಡ ಪ್ರೀತಿಯ ಬಂಧುಗಳೇ ಇವತ್ತಿನಿಂದ ಹೊಸ ಜನ್ಮ ನಿಮಗೆ ಅಂತ ಅನ್ಕೊಳ್ಳಿ ನಾಳೆ ಸ್ವಾಮಿ ವಿವೇಕಾನಂದರ ಮಹಾಸಮಾಧಿ ಇದೆ ನಾಳೆಗೆ ಆ ಮಹಾತ್ಮ ತೀರ್ಕೊಂಡಿದ್ದೀರ 1902 ಜುಲೈ 4 ಅವರು ತೀರ್ಕೊಂಡರು ಇವತ್ತಿದೆಲ್ಲ ಕೇಳಿ ನಾಳೆಯಿಂದೇ ವಿವೇಕಾನಂದರ ಫೋಟೋ ಮುಂದೆ ನಿಂತ್ಕೊಂಡು ಪ್ರಭು ನೀನು ಬಂದೆ ಅದ್ಭುತಗಳನ್ನು ಮಾಡದೆ ಹೊರಟೋದೆ ಆದರೆ ಇವತ್ತು ದಿನ ಮುಂದೆ ಪ್ರತಿಜ್ಞೆ ಮಾಡ್ತಾ ಇದ್ದೇನೆ ನೀನು ಮೆಚ್ಚುವಂತ ವ್ಯಕ್ತಿ ಆಗ್ತೇನೆ ನಿನ್ನಂಥ ವ್ಯಕ್ತಿಯಾಗಿ ನಾಳೆ ಅವ್ರ ಫೋಟೋ ಮುಂದೆ ಒಂದು ಶಪಥ ಮಾಡಿ ನಾಳೆಯಿಂದ ನಿಮ್ಮದು ಹೊಸ ಜನ್ಮವಾಗಲಿ ಒಂದ್ ರೀತಿಯಲ್ಲಿ ನಿಮ್ಮ ಹೊಸ ಬರ್ತ್ಡೇ ಆಗಲಿ ನಾಳೆಯಿಂದ ನಿಮಗೆಲ್ಲ ಒಳ್ಳೆಯದಾಗಲಿ ಜಯಲಕ್ಷ್ಮಿ ಸರ್ಕಾರಿ ಕಚೇರಿಗಳಲ್ಲಿ 3 ವರ್ಷ ಮೇಲ್ಪಟ್ಟು ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳನ್ನ ಬೇರೆಡೆಗೆ ವರ್ಗಾವಣೆ ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕವು ಶಾಸಕರಿಗೆ ಒತ್ತಾಯಿಸಿದೆ ಇವರ ಕೋರಿಕೆಗೆ ಶಾಸಕರು ಹಸಿರು ನಿಶಾನೆ ತೋರಿಸಿದ್ದಾರೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಶಾಸಕ ಹೆಚ್.ಆರ್. ಗವ್ಯಪ್ಪನವರ ನಿವಾಸಕ್ಕೆ ಆಗಮಿಸಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕವು ಶಾಸಕರಿಗೆ ಮನವಿ ಸಲ್ಲಿಸಿ ಸರ್ಕಾರಿ ಕಚೇರಿಗಳಲ್ಲಿ 3 ವರ್ಷ ಮೇಲ್ಪಟ್ಟು ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳನ್ನ ಬೇರೆಡೆಗೆ ವರ್ಗಾವಣೆ ಮಾಡಿ ಅವರ ಸ್ಥಾನಕ್ಕೆ ಬೇರೆ ಸಿಬ್ಬಂದಿಗಳನ್ನ ನೇಮಿಸುವಂತೆ ಆಗ್ರಹಿಸಿದ್ದಾರೆ ಇನ್ನು ಮನವಿ ಸ್ವೀಕರಿಸಿದ ಶಾಸಕ ಹೆಚ್.ಆರ್. ಗವ್ಯಪ್ಪನವರು ಮಾತನಾಡಿ ವಿಜಯನಗರ ಜಿಲ್ಲೆ ರಚನೆಗೊಂಡ ನಂತರ ಬಹಳಷ್ಟು ಪೋಸ್ಟ್ಗಳು ಖಾಲಿ ಇದ್ದವು ಕಳೆದ 6 ತಿಂಗಳಲ್ಲಿ 300 ಜನ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ ಹಳೆಯ ಸಿಬ್ಬಂದಿ ಹಾಗೂ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವ ಚಿಂತನೆ ಇದೆ ಆದರೆ ಅವರ ಜಾಗಕ್ಕೆ ಸೂಕ್ತ ಸಿಬ್ಬಂದಿಗಳ ಹುಡುಕಾಟದಲ್ಲಿದ್ದೇನೆಂದು ತಿಳಿಸಿದರು ಇವಾಗೆ ಹೋದ ವರ್ಷದಿಂದ ಇವತ್ತನಕ ಲಾಸ್ಟ್ ಒಂದು 6 ತಿಂಗಳಲ್ಲಿ ಮೋರ್ ದೆನ್ 250-300 ಜನ ಅಧಿಕಾರಿಗಳನ್ನ ಇಲ್ಲಿ ನಮ್ಮ ವಿಜಯನಗರ ಜಿಲ್ಲಾ ಕೇಂದ್ರಕ್ಕೆ ಹಾಕ್ಸ್ಕೊಂಡಿದ್ದೀನಿ ಭಾಳಷ್ಟು ಪೋಸ್ಟ್ನಲ್ಲಿ ವೇಕೆನ್ಸೀಸ್ ಇತ್ತು ಅಧಿಕಾರಿಗಳೇ ಇದ್ದಿಲ್ಲ ಜಿಲ್ಲಾ ಮಟ್ಟದ ಆಫೀಸ್ ಇದ್ದಾವೆ ಅಧಿಕಾರಿಗಳೊಬ್ಬರೂ ಇಲ್ಲ ಹಾಗಾಗಿ ಎಲ್ಲ ಭಾಳಷ್ಟು ಜನ ಬಂದಿದ್ದಾರೆ ಇವಾಗೇನೆಂದರೆ ಇದ್ದಿದ್ದ ಇಲಾಖೆಗಳು ಹಳೆ ಇಲಾಖೆನಲ್ಲಿ ಯಾರು ಇದ್ದಾರೆ ಅವ್ರನ್ನೊಂದು ವರ್ಗಾವಣೆ ಮಾಡೋದೈತಿ ಮಾಡ್ತೀವಿ ನಾವು ಏನಂದರೆ ನಮಗೆ ಅವ್ರ ಜಾಗದಲ್ಲಿ ಇನ್ನೊಬ್ಬರು ಬೇಕಾಗುತ್ತೆ ವರ್ಗಾವಣೆ ಮಾಡೋದು ಭಾಳ ಈಸಿ ಬಟ್ ಇನ್ನೊಬ್ಬರನ್ನ ಹೊಸೊಬ್ಬರನ್ನ ಹಾಕ್ಕೊಳ್ಳೋದು ಭಾಳ ಕಷ್ಟ ಐತಿ ಅದೇ ನೋಡಿಬಿಟ್ಟು ಒಳ್ಳೊಳ್ಳೆ ಆಫೀಸರ್ಸ್ ಯಾರನ್ನ ಕಂಡಂಗೆಲ್ಲ ನೋಡಿ ಅದು ನಾನು ನಿಮ್ಮ ಜೊತೆಗೆ ನಾನು ಸ್ಪಂದಿಸ್ಬಿಟ್ಟು ಊರಿಗೆ ಏನು ಒಳ್ಳೇದು ಮಾಡಬೇಕು ನಾನು ಮಾಡ್ತೀನಿ ಅಂದೇಳಿ ನನ್ನ ಮಾತನ್ನು ಕೊಡ್ತಾ ಇದ್ದೀನಿ ಇನ್ನು ನಮ್ಮ ಮನವಿಗೆ ಶಾಸಕರು ಕ್ರಮವನ್ನ ಜರುಗಿಸದಿದ್ದಲ್ಲಿ ಶಾಸಕರ ನಿವಾಸದೆದುರು ಉಗ್ರ ಹೋರಾಟವನ್ನ ನಡೆಸಲಾಗುವುದೆಂದು ಜಿಲ್ಲಾಧ್ಯಕ್ಷರಾದ ತಾರಿಹಳ್ಳಿ ಹನುಮಂತಪ್ಪನವರು ಈ ವೇಳೆ ತಿಳಿಸಿದ್ದಾರೆ ಸ್ನೇಹಿತರೆ ಇಂದು ನಮ್ಮ ನೆಚ್ಚಿನ ಶಾಸಕರಾದ
ಎಚ್ ಆರ್ ಗವ್ಯಪ್ಪರ್ ಅವರ ನಿವಾಸಕ್ಕೆ ಬಂದು ಒಂದು ಮನವಿ ಸಲ್ಲಿಸಿದ್ದೀವಿ. ಕಾರಣ ಇಷ್ಟೇ, ಎಲ್ಲ ಇಲಾಖೆ ನ್ಯಾಯಾಂಗ ಇಲಾಖೆ ಹೊರತುಪಡಿಸಿ ಎಲ್ಲ ಇಲಾಖೆಗಳು ಇವರು ಆದಿನದಲ್ಲಿ ಬರ್ತವೆ, ಶಾಸಕರ ಅನುದಾನದಲ್ಲಿ ಅಂಡರ್ನಲ್ಲಿ ಬರ್ತವೆ. ಹಂಗಾಗಿ 3 ವರ್ಷ ಮೇಲ್ಪಟ್ಟು ಯಾವ್ಯಾವ ಇಲಾಖೆಯಲ್ಲಿ ಹಳೆಯ ಕುಳಗಳು ಕುಂತಿದ್ದಾವೆ, ಲಂಚ ತಿನ್ಕೊಂತ ದೊಡ್ಡ ದೊಡ್ಡ ಬೇನಾಮಿ ಆಸ್ತಿ ಮಾಡ್ಕೊಂತ ಏನು ಕುಂತಿದಾರಲ್ಲ, ಅವ್ರನ್ನೆಲ್ಲ ಶೀಘ್ರ ಅವ್ರನ್ನ ವರ್ಗಾವಣೆ ಮಾಡ್ರಿ, ಬೇರೆ ಕಡೆ ಹಾಕ್ರಿ. ಎದಕ್ಕಂದರೆ 3 ವರ್ಷ ಮೇಲ್ಪಟ್ಟು ಅವರು ಏನಾದರೂ ಇಲ್ಲಿದ್ದರೆ, ಇಲ್ಲಿಲ್ಲ ಆಡಳಿತದ ಬಗ್ಗೆ ಆಗಲಿ, ಯಾರ್ಯಾರು ಬಂದರೆ ಯಾವ್ಯಾವ ರೀತಿ ಗೌರವ ಕೊಡ್ಬೇಕು ಅನ್ನೋದಾಗಲಿ, ಅವ್ರು ಬಂದಂಥ ಮೇಲಾಧಿಕಾರಿಗಳಿಗೆ ಅವರೇ ತಿಳುವಳಿ ಕೇಳ್ತಾರೆ. ಕೆಲಸ ಮಾಡೋಕ್ಕಲ್ಲ, ಯಾರ್ಯಾರು ಬಂದರೆ ಎಷ್ಟು ಗೌರವ ಕೊಡ್ರಿ. ಹಂಗಾಗಿ ಸಾರ್ವಜನಿಕರಿಗೆ ಕೆಲಸಗಳು ಆಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ 3 ವರ್ಷ ದಾಟಿದಂಥ ಎಲ್ಲ ಇಲಾಖೆ ಆಗಿರಲಿ, ಆ ಇಲಾಖೆಯಲ್ಲಿ ಮೊದಲು ಪರಿಶೀಲನೆ ಮಾಡಿರಿ, ಅವ್ರು ಲೀಸ್ಟೆಲ್ಲ ತರಿಸ್ಕೊಳ್ರಿ. ತರಿಸ್ಕೊಂಡ ಮೇಲೆ ಅವ್ರನ್ನ ವರ್ಗಾವಣೆ ಮಾಡೋಂಥ ಕೆಲಸ ಆಗಬೇಕು. ಬೇರೆ ಹೊಸದಾಗಿ ಬರೋಂಥ ಅಧಿಕಾರಿಗಳು ಇಲ್ಲಿ ಆಡಳಿತ ಮಾಡ್ಬೇಕಂತೇಳಿ ಒಂದು ಮನವಿ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಮ್ಮ ನಗರಸಭೆಯಲ್ಲಿ ಸೊಳ್ಳೆ ಡೊಂಗಿ ಇದ್ದದ್ದಿಂದ ಭಾಳ ಇದಾಗೈತೆ, ಅದ್ರ ಬಗ್ಗೆ ಪಾಗಿಂಗ್ ಹೊಡೆಯೋದ್ರ ಬಗ್ಗೆ ಆಗಲಿ, ಮತ್ತು ಏನಾದರೂ ಏರಿಯಾ ಅದನ್ನು ಸರಿಯಾಗಿ ಪಾಗಿಂಗ್ ಕೂಡ ಮಾಡ್ತಾ ಇಲ್ಲ. ಡೆಂಗ್ಯೂ ಜ್ವರ ಭಾಳ ಇಡೀ ರಾಜ್ಯಾದ್ಯಂತ ವ್ಯಾಪಿಸೈತೆ. ಅದು ಹಾಸ್ಪಿಟಲ್ ಅಲ್ಲೇ 19 ಜನ 20 ಜನ ಅಡ್ಮಿಟ್ ಆಗಿದ್ರಂತ ಕೂಡ ನಾವು ಆರೋಗ್ಯ ಇಲಾಖೆಯಿಂದ ತೆಗೆದುಕೊಂಡಿವೆ ವರದಿ. ಹಂಗಾಗಿ ಅವ್ರಿಗೆ ಮಣಿವು ಕೂಡ ಮಾಡಿದ್ವಿ. ಈ ವಿಚಾರವಾಗಿ ನಾವು ಒಂದು ಮಣಿವು ಕೊಟ್ಟಿವಿ. ಅವರು ಹಂತಂತವಾಗಿ ಈಗೇನೋ ಗ್ರಾಮ ಸಭೆಗಳು ಅಧಿಕಾರಿಗಳೆಲ್ಲ ಕರೆದು ಮಾತಾಡೋದು ಎಲ್ಲ ಎಲ್ಲ ಹೇಳಿದ್ರು, ತಮ್ಮ ಏನಿಗೆ ಒಂದು ಕಾರ್ಯಕ್ರಮ ಇದೆ ಅದೆಲ್ಲ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಜನಸಂಪರ್ಕ ಸಭೆ ಮಾಡ್ತಾಯಿದ್ದೀವಿ ಅಂತ. ಹಂಗಾಗಿ ಮುಂದಿನ ದಿನಗಳಲ್ಲಿ ವಾರ್ಡ್ ವೇಜ್ ಯಾವ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅಂಬಂದು ಕೂಡ ಸ್ವಲ್ಪ ತಮ್ಮ ಗಮನ ಕರಲ್ಲ ಸರ್ ಅಂತ ಕೂಡ ಮನವಿ ಮಾಡಿದ್ವಿ. ಎಲ್ಲ ಇಲಾಖೆ ಒಂದು ಇಲಾಖೆ ಎಲ್ಲ ಹೇಳ್ತಾರೆ, ಅದು ಬರೀ ಮುನ್ಸಿಪಾಲ್ಟಿ ಅಲ್ಲ, ತಾಲೂಕು ಆಫೀಸ್ ಅಲ್ಲ, ಸಬ್ ಡಿಸ್ಟ್ರಿಕ್ಟ್ ಆಫೀಸ್ ಅಲ್ಲ, ಕಂದಾಯ ಇಲಾಖೆ ಅಲ್ಲ, ಒಂದು ಯಾವುದು ಉಡ ಆಫೀಸ್ ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟು ಅಲ್ಲ. ಎಲ್ಲ ಇಲಾಖೆಯಲ್ಲಿ ಅಳಬರು ಎದ್ದೇ ಇದ್ದಾರೆ, 8-10 ವರ್ಷದ ಇಲ್ಲೇ ನೆಲೆ ಉರ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ವರ್ಗಾವಣೆ ಮಾಡ್ರಂತೇಳಿ ಒಂದು ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ಸ್ಪಂದನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ವರ್ಗಾವಣೆ ಮಾಡ್ತೀವಿ. ಸೂಕ್ತ ವ್ಯಕ್ತಿಗಳು ಬಂದರೆ ಮಾತ್ರ ನಾನು ಎಲ್ಲ ಬದಲಾವಣೆ ಮಾಡ್ಕೊಂತ ಹೋಗ್ತಾ ಇದ್ದೀನಿ ಅಂತ ಈಗಾಗಲೇ ತಮ್ಮ ಮೀಡಿಯಾದ ಮುಂದೆನೇ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳೇ ಸ್ವಲ್ಪ ವಿಳಂಬವಾದರೆ ಅಂಥದ್ದು ಏನಾದರೂ ಇಲಾಖೆಯಲ್ಲಿ ಕಂಡು ಬಂದರೆ ಇಂಥದ್ದನ್ನು ತೆಗೆದಿಲ್ಲ ಅಂತ ಕಂಡು ಬಂದರೆ ಮತ್ತು ಮುಂದಿನ ದಿನಗಳಲ್ಲಿ ಎಮ್ಮೆ ಶಾಸಕರ ಒಂದು ಅಪ್ಪಣೆ ಪಡೆದು ಶೀಘ್ರವಾದ ಒಂದು ಉಗ್ರ ಹೋರಾಟ ಮಾಡ್ತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡೋದು. ಜೈ ಹಿಂದ್, ಜೈ ಕರ್ನಾಟಕ. ಮಾ ಹೊಸಪೇಟೆ ನಾಗರಿಕ ಹಿತರಕ್ಷಣಾ ಸೇವಾ ಸಂಘದಿಂದ ಪ್ರತಿ ವರ್ಷದ ಮಳೆಗಾಲದಲ್ಲಿ ಅಗತ್ಯವೆನಿಸಿದ ಸ್ಥಳಗಳಲ್ಲಿ ಸಸಿಗಳನ್ನು ನೆಡುವ ಮೂಲಕ ನಾಗರಿಕರಲ್ಲಿ ಪರಿಸರ ಸಂರಕ್ಷಣೆ ಕುರಿತಾಗಿ ಜಾಗೃತಿ ಮೂಡಿಸಿಕೊಂಡು ಬರಲಾಗುತ್ತಿದೆ. ಹೀಗೆ ಚಿತ್ವಾಡ್ಗಿಯ ವಿನೋಬಾ ಭಾವೆ ಸರ್ಕಾರಿ ಶಾಲಾ ಆವರಣದಲ್ಲಿ ದಿನಾಂಕ 4ರಂದು ಸಸಿ ನೆಡುವ ಕಾರ್ಯಕ್ರಮ ನಡೆಸಲಾಯಿತು. ಹೀಗೆ ಚಿತ್ತವಾಡ್ಗಿಯಲ್ಲಿ ಬರುವ ವಿನೋಬಾ ಭಾವೆ ತಾಲೂಕು ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಾಗರಿಕ ಹಿತರಕ್ಷಣಾ ಸೇವಾ ಸಂಘದಿಂದ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಶಾಲಾ ಗುರುಗಳು ಹಾಗೂ ಮಕ್ಕಳೊಂದಿಗೆ ಸೇವಾ ಸಮಿತಿಯಿಂದ ಶಾಲಾ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಪರಿಸರ ಸಂರಕ್ಷಣೆ ಕುರಿತಾಗಿ ಜಾಗೃತಿ ಮೂಡಿಸಲಾಯಿತು. ಇನ್ನು ಕಳೆದ ನಮ್ಮ ಸಮಿತಿಯಿಂದ ಇದೇ ಶಾಲಾ ಆವರಣದಲ್ಲಿ ಕಳೆದ 10 ವರ್ಷಗಳ ಹಿಂದೆ ಸಸಿಗಳನ್ನು ನೆಡಲಾಗಿತ್ತು. ಈಗ ಅವು ಬೆಳೆದು ನಿಂತಿರುವುದು ಸಂತಸ ತಂದಿದೆ ಎಂದು ಸಮಿತಿಯ ಅಧ್ಯಕ್ಷ ಕಾಸಟ್ಟಿ ಉಮಾಪತಿರವರು ಈ ವೇಳೆ ತಿಳಿಸಿದ್ದಾರೆ. ನಮ್ಮ ನಾಗರಿಕ ಹಿತರಕ್ಷಣಾ ಸೇವಾ ಸಂಘದ ವತಿಯಿಂದ ಇವತ್ತು ಚಿತ್ತೋಡಿಗೆ ಇನ್ನೋಬಾವ ಸ್ಕೂಲಿನಲ್ಲಿ ಇವತ್ತು ಸಸಿ ನೆಡ ಕಾರ್ಯಕ್ರಮ ನಮ್ಮ ಶಿಕ್ಷಕರ ವೃಂದದಿಂದ ಹಾಗೂ ಇಲ್ಲಿನ ಮಕ್ಕಳಿಂದ ಇವತ್ತು ಸಸಿ ನೆಡ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ. ಇದೇ ರೀತಿಯಾಗಿ ನಾವು ಹಿಂದೆ ಕೂಡ ಇದೇ ಇನ್ನೋಬಾವ ಸ್ಕೂಲಲ್ಲಿ ಸುಮಾರು 10 ವರ್ಷಗಳಿಂದ ನಾವು ಸಸಿ ನೆಡ ಕಾರ್ಯಕ್ರಮ ಮಾಡಿದ್ವಿ. ಈಗ ಅವೇ ಅವತ್ತು ನೆಟ್ಟಂಥ ಮರಗಳಾಗಿ ಇವತ್ತು ಅವತ್ತು ಸಸಿಯಾಗಿ ಇದ್ದಂಥ ಇವತ್ತು ಮರಗಳಾಗಿ ಬೆಳೆದ ನಮ್ಮ ಕಣ್ಣು ಮುಂದೆ ಕಾಣ್ತಿದ್ದಾವೆ. ಅದಕ್ಕೂ ಮುಂಚಿತ ಕೂಡ ನಮ್ಮ ಹಿರಿಯರು ಕೆಲವು ಗಿಡಗಳನ್ನ ಹಾಕಿದ್ರು, ಅವು ಕೂಡ ಚೆನ್ನಾಗಿ ಬಂದವೆ. ಈಗ ಶಿಕ್ಷಕರು ಮತ್ತು ಮಕ್ಕಳು ಇನ್ನೂ ಹೆಚ್ಚೆಚ್ಚಾಗಿ ಬೆಳೆಸ್ಬೇಕಂತೇಳಿ ಆಸೆ ಪಟ್ಟದ್ರಿಂದ ನಮ್ಮ ನಾಗರಿಕ ಹಿತರಕ್ಷಣಾ ಸೇವಾ ಸಂಘದ ವತಿಯಿಂದ ಸಸಿಗಳನ್ನ ತಾಮಂದು ಇವತ್ತು ಈ ಸ್ಕೂಲಲ್ಲಿ ಮತ್ತೆ ಹಾಕ್ತಾಯಿದ್ದೇವೆ. ಇದೇ ರೀತಿಯಾಗಿ ಇನ್ನು ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಎಲ್ಲ ಸ್ಕೂಲು ನಾವು ಹಲವಾರು ಸ್ಕೂಲ್ಗಳಲ್ಲಿ ಹಾಕಿದ್ದೀವಿ. ಇನ್ನು ಪೊಲೀಸ್ ಸ್ಟೇಷನು ಮತ್ತು ಕೋರ್ಟಲ್ಲಿ, ತಾಲೂಕು ಕಚೇರಿ, ಬೇರೆ ಬೇರೆ ಗೌರ್ಮೆಂಟ್ ಸರ್ಕಾರಿ ಸ್ವಾಮ್ಯದ ಎಲ್ಲ ಕ್ಷೇತ್ರ ಇರ್ತಕ್ಕಂಥ ಸಸಿಗಳನ್ನ ಹಾಕಿದ್ದೀವಿ. ಮುಂದೆ ಕೂಡ ಯಾವ ಸ್ಕೂಲಲ್ಲಿ ಸಸಿ ನೆಡಬೇಕು ಅಂತ ತಾವು ಹೇಳಿದರೆ ನಾವು ಸಸಿ ನೆಡುವಂಥ ಕೆಲಸ ನಮ್ಮ ಕರ್ನಾಟಕ ನಾಗರಿಕ ಹಿತರಕ್ಷಣಾ ಸೇವಾ ಸಂಘದ ವತಿಯಿಂದ ಆಗ್ತೀವಿ ಅಂತ ಈ ಮೂಲಕ ಹೇಳುತ್ತಾ
ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಕಿವಿಮಾತು ಹೇಳೋಕ್ಕೆ ನಾನು ಬಯಸ್ತಿದ್ದೀನಿ. ಇವತ್ತು ನಾವು ತಂದ್ರದ ಒಂದು ಸಣ್ಣ ಸಸಿ, ಆದರೆ ನೀವೆಲ್ಲ ಅದಕ್ಕೆ ನೀರು ಹಾಕಿ ಬೆಳೆಸಿದರೆ ಮುಂದೆ ನಿಮಗೆ ಕೂಡ ಇವತ್ತು ದಿವಸ ನಾನು ಏನು ಹೇಳ್ಕೊಳ್ತಾ ಇದ್ದೀನಿ, ನಾವು ಇಂತಿಂಥ ಕಚೇರಿಗಳಲ್ಲಿ ಪ್ರತಿಯೊಂದು ಹೊಸಪೇಟೆ ಒಂದು ಎಲ್ಲ ಸ್ಕೂಲ್ಗಳು ಹಾಕಿ ಅದೇ ರೀತಿಯಾಗಿ ಕೂಡ ನೀವು ಕೂಡ ಇಂಥ ಒಂದು ಸಸಿ ನೆಡೋ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ನಾವು ಅವತ್ತು ಸಣ್ಣ ಸಸಿದ್ದು ಇವತ್ತು ಮರ ಆಗಿ ಬೆಳೆದಿದ್ದೆ ಅಂತ ಕೂಡ ತಾವು ಕೂಡ ಖುಷಿ ಪಡ್ಬೋದು ಮರ ಆದ ನಂತರ. ಅದಕ್ಕೋಸ್ಕರ ಮಕ್ಕಳು ನೀವು ಏನೇ ಬರ್ತ್ಡೇಗಳು ಆಚರಣೆ ಮಾಡಲಿ, ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಪ್ರತಿಯೊಂದು ನಮ್ಮ ಮನೆ ಮುಂದೆ ಜಾಗ ಇಲ್ಲ ಅಂದರೆ ಸರ್ಕಾರ ಜಾಗದಲ್ಲಿ ಕೂಡ ನಾವು ಸಸಿ ನೆಡೋ ಕಾರ್ಯಕ್ರಮಗಳು ಮಾಡಿ ಸಸಿ ಬೆಳೆಸಿರೋಂಥರ ಆಗಬೇಕು ನೀವೆಲ್ಲರಂತ ಈ ಮೂಲಕ, ಯಾಕಂದ್ರೆ ಪರಿಸರಕ್ಕೆ ನಾವು ಒತ್ತು ಕೊಡಲೇಬೇಕು. ಮುಂದೆ ಭಾಳಷ್ಟು ಈ ವರ್ಷ ನೋಡಿದ್ರೆ 42 ಡಿಗ್ರಿವರೆಗೂ ಕೂಡ ನಮ್ಮ ಹೊಸಪೇಟೆಯಲ್ಲಿ ಕೂಡ ತಾಪಮಾನ ಇತ್ತು. ಅದು ಬರಬಾರ್ದು ಅಂತಂದರೆ ನಾವು ಹೆಚ್ಚೆಚ್ಚಾಗಿ ಸಸಿಗಳನ್ನ ನೆಡೋ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ದಿವಸ ನಮ್ಮ ಕರೆಸಿ ನಮ್ಮ ನಾಗರಿಕ ಹಿತರಕ್ಷಣ ಸೇವಾ ಸಂಘಕ್ಕೆ ನಮ್ಮ ಇನೋಬಾ ಸ್ಕೂಲಿನ ಎಲ್ಲ ಶಿಕ್ಷಕರಿಗೆ ನನ್ನ ಕಡೆಯಿಂದ ಧನ್ಯವಾದ ಹೇಳುತ್ತಾ ನನ್ನೊಂದೆರಡು ಮಾತು ಮುಗಿಸಿ ಜೈನ್ ಜೈ ಕನ್ನಡ. ಇನ್ನು ನಮ್ಮ ಕೂಗಿಗೆ ಓಗೊಟ್ಟು ಸಸಿ ನೆಡಲು ಮುಂದಾದ ಸಮಿತಿಯ ಅಧ್ಯಕ್ಷರಿಗೆ ವಿನೋಬಾ ಭಾವೆ ಶಾಲಾ ಗುರುವೃಂದವು ಅಭಿನಂದನೆ ತಿಳಿಸಿದ್ದಾರೆ. ಈ ದಿವಸ ನಮ್ಮ ವಿನೋಬಾವೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ವಾಡಿಗೆಯಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಿತರಕ್ಷಣೆ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ನಿಜವಾಗಲೂ ಅವರಿಗೆ ಈ ಒಂದು ಪರಿಸರ ಕಾಳಜಿಯ ಬಗ್ಗೆ, ನಮ್ಮ ನಗರದ ಒಂದು ಪರಿಸರ ಕಾಳಜಿಯ ಬಗ್ಗೆ ಅವರಿಗೆ ಇರತಕ್ಕಂಥ ಒಂದು ಆಸಕ್ತಿಗೆ ನಮ್ಮ ಶಾಲೆಯ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಈಗ ನಗರ ಪ್ರದೇಶದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಗಿಡ ಮರಗಳು ಇಲ್ಲ, ಆಮೇಲೆ ಈಗಿರ್ತಕ್ಕಂಥ ಒಂದು ಕಾರ್ಖಾನೆ ಮತ್ತು ಪರಿಸರ ಕಲುಷಿತವಾಗಿದೆ. ಹಾಗಾಗಿ ಇವತ್ತು ನಮಗೆ ಶುದ್ಧ ಆಮ್ಲಜನಕ ಬೇಕಾಗಿದೆ ಅಂದರೆ ಅದಕ್ಕೆ ನಮಗೆ ಮರಗಿಡಗಳ ಅವಶ್ಯಕತೆ ಇದೆ. ಆ ಒಂದು ಕಾಳಜಿ ಇವತ್ತು ನಮ್ಮ ಹಿತರಕ್ಷಣಾ ವೇದಿಕೆಯಿಂದ ನಮ್ಮ ನಗರದಲ್ಲಿ ಅವರ ಒಂದು ಸೇವೆ ನಡೀತಾ ಇದೆ. ಆ ಸೇವೆಗೆ ನಾವೆಲ್ಲರೂ ಋಣಿಯಾಗಿದ್ದೇವೆ. ಮುಂದೇನೂ ಸಹ ನಮ್ಮ ಶಾಲೆಯಲ್ಲಿ ಇಂಥ ಹಲವಾರು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಳ್ಳಲಿ ಅಂತೇಳಿ ನಾವು ಅವರಲ್ಲಿ ವಿನಂತಿಸಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು. ನನ್ನ ಹೆಸರು ಜಾಕಿರ್ ಹುಸೇನ್ ಅಂತೇಳಿ, ಈ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾಗಿದ್ದೀನಿ ಸರ್. ನಾಗರಿಕ ಹಿತರಕ್ಷಣೆ ವೇದಿಕೆಯ ಸಂಸ್ಥಾಪಕರಾದ ಅಣ್ಣನವರು ಕೇವಲ ದಿನಗಳೆಲ್ಲ ಗಂಟೆಗಳಲ್ಲಿ ನಮ್ಮ ಶಾಲೆಗೆ ಗಿಡಗಳನ್ನೆಲ್ಲ ಒದಗಿಸಿಕೊಟ್ಟಿದ್ದಾರೆ. ನಿನ್ನೆ ರಾತ್ರಿಗೆ ಅವರ ಮುಂದೆ ನಮ್ಮ ಒಂದು ಸಸಿ ನೆಡುವ ಕಾರ್ಯಕ್ರಮದ ಬಗ್ಗೆ ಪರಿಸರ ಕುರಿತು ಮಾತಾಡ್ತಾ ಇದ್ದೀವಿ. ಮಾತಾಡಿದರೆ ಅವರು ಒಂದೇ ದಿನದಲ್ಲಿ ನಮ್ಮ ಒಂದು ಶಾಲೆಯ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಇದೆ ಅಂತೇಳಿ ಅವ್ರ ಮುಂದೆ ಹಂಚ್ಕೊಂಡಿವಿ. ಹಂಚ್ಕೊಂಡ್ರೆ ಅವರಿಲ್ಲ, ನಿಮ್ಮ ಶಾಲೆಗೆ ನಾನು 10 ವರ್ಷದಿಂದ ಸಸಿಗಳನ್ನು ಇಟ್ಟಿದ್ದೀವಿ, ಮತ್ತೆ ನೀವು ಕರೆದಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಸಸಿ ನೆಡುವ ಕಾರ್ಯಕ್ರಮ ನಾವು ಇಡೀ ನಮ್ಮ ಹೊಸಪೇಟೆ ತಾಲೂಕಿನಲ್ಲೆಲ್ಲ, ಬೇರೆ ತಾಲೂಕಿನಲ್ಲಿ ಕೂಡ ಸಸಿಗಳನ್ನು ಇಟ್ಟಿವಿ. ಸುಮಾರು 175,000 ಸಸಿಗಳನ್ನು ಇಟ್ಟಿದ್ದಾರೆ. ಅವರ ಒಂದು ಸಾಧನೆ ಭಾಳ ಮುಖ್ಯವಾದದ್ದು. ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯಲ್ಲಿ ಇನ್ನೂ ಒಂದು 20-30 ಸಸಿಗಳನ್ನು ತರೋ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ನಮ್ಮ ಬಿಲ್ಡಿಂಗ್ಗಳು ಹಳೆ ಕಟ್ಟಡ ಇರೋದ್ರಿಂದ ಸಸಿಗಳನ್ನು ಭಾಳ ಕಡಿಮೆ ತಂದಿದ್ದೀವಿ. ಕೇವಲ ಇನ್ನೊಂದು ಸುಮಾರು ದಿನಗಳಲ್ಲಿ ಎಲ್ಲ ಇಡೀ ನಮ್ಮ ವಿನೋಬ ಶಾಲೆಯ ಗ್ರೌಂಡ್ ಎಲ್ಲ ಹಸಿರು ಸಮೃದ್ಧವಾಗಿ ಇರ್ತೈತೆ ನಾಗರಿಕ ಹಿತರಕ್ಷಣೆ ವೇದಿಕೆ ಅವ್ರ ಕಡೆಯಿಂದ ಅಂತ ಅಂದ್ಕೊಂಡಿದ್ದೀನಿ. ಮೊನ್ನೆ ತಾನೇ ಹಂಪಿಯಲ್ಲಿ ಸುಮಾರು ಗಿಡಗಳನ್ನಿಟ್ಟು ಸ್ವಚ್ಛತಾ ಕಾರ್ಯಕ್ರಮ ಕೂಡ ನಮ್ಮ ಸಿದ್ಧಾರ್ಥ ಸಿಂಗ್ ಸಾರ್ ಅವರ ನೇತೃತ್ವದಲ್ಲಿ ಮಾಡಿದರು. ಅದು ನಾನು ಮೀಡಿಯಾದಲ್ಲಿ ನೋಡಿದೆ, ಅದು ನೋಡಿದಾಗೆ ಗೊತ್ತಾಗಿದ್ದು. ಸರ್, ದಯಮಾಡಿ ನಿಮ್ಮ ಕಾರ್ಯಕ್ರಮಗಳನ್ನು ಮೀಡಿಯಾದಲ್ಲಿ ಹಾಕ್ರಿ ಅಂತೇಳಿ ನಾನು ಅಂದ್ಕೊಂಡು ನಿಮಗೆ ತುಂಬ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ಮ ಮೈ ಮೇಲೆ ಅದೋ ಹೊಲಸ್ ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಕಳ್ಳ!
ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ರಕ್ಷಣೆ ಕುರಿತು ಜಾಗೃತಿ ಮೂಡಿಸಿದ ನಾಗರಿಕ ಹಿತರಕ್ಷಣಾ ಸೇವಾ ಸಂಘ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.